ಈ ಎರಡು ಶ್ಲೋಕಗಳನ್ನು ಅಲ್ಲಿ ಹೇಳುವಂತಹ ಸಂಪ್ರದಾಯ ಇದ್ದರೂ ಕೂಡ ಅದು ಒಂದೇ ಗ್ರಂಥ ಅಲ್ಲ ಅಂತ ಹೇಳಿದೆ. ಅದು ಒಂದೇ ವಿಷಯವನ್ನು ಹೇಳುವುದಿಲ್ಲ. ಒಂದರಲ್ಲಿ ನರಸಿಂಹ ಸ್ತುತಿ, ನರಸಿಂಹನ ಕೂರುಗುರಿನ ಸ್ತುತಿ, ಮತ್ತೊಂದು ಬರೇ ಲಕ್ಷ್ಮೀನಾರಾಯಣ ಸ್ತೋತ್ರ. ಅದರಲ್ಲಿ ಬೇರೆ ಏನು ವಿಷಯವೂ ಇಲ್ಲ, ನರಸಿಂಹನ ಉಲ್ಲೇಖವೇ ಇಲ್ಲ ಅದರಲ್ಲಿ. ಈ ಮೊದಲನೇ ಪದ್ಯದಲ್ಲಿ ಒಂದು ವಿಶೇಷ ಇದೆ. ಏನು ಅಂದ್ರೆ, ನೀವು ಅದರ ಮೀಟರ್ನ ಬಗ್ಗೆ ಸ್ವಲ್ಪ ನಾನು ಹೇಳಬೇಕಾಗತ್ತೆ. ಅದು ಯಾವಾಗಲೂ ಒಂದು ಪದ್ಯ ಅಂತಂದ್ರೆ ಒಂದು ಮೀಟರ್ನಲ್ಲೇ ನಾಲ್ಕು ಪಾದಗಳು ಇರ್ತವೆ. ಇದು ಮೊದಲನೆಯ ಎರಡು ಲೈನು ಬೇರೆ ಮೀಟರ್ನಲ್ಲಿದೆ, ಅನಂತರದ ಎರಡು ಲೈನು ಬೇರೆ ಮೀಟರ್ನಲ್ಲಿದೆ. ಈ ಪಾಂತ್ವಸ್ಮಾನ್ ಅನ್ನತಕ್ಕ ಪದ್ಯ, ಇದನ್ನ ಋಷಿಕೇಶ ತೀರ್ಥರು ಇದು ಒಂದನ್ನೇ ಇಲ್ಲಿ ಬರೆದಿದ್ದಾರೆ, ಇನ್ನೊಂದು ಕಡೆ ಮತ್ತೊಮ್ಮೆ ಬರೆದಿದ್ದಾರೆ. ನನಗೆ ಅದರಿಂದ ಒಂದು ಗುಮಾನಿ ಇದೆ. ಎರಡು ಸರ್ತಿ ಈ ಶ್ಲೋಕವನ್ನು ಬರೆದಿದ್ದಾರೆ ಋಷಿಕೇಶ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ, ಒಮ್ಮೆ ಈ ದ್ವಾದಶ ಸ್ತೋತ್ರಗಳು ಅಂತ ನಾವು ಹೇಳುವ ಸ್ತೋತ್ರಗಳ ಮಧ್ಯದಲ್ಲಿ, ಆಮೇಲೆ ಇದೆಲ್ಲ ಮುಗಿದ ಮೇಲೆ ಕೊನೆಗೆ ಮತ್ತೊಮ್ಮೆ ಬರೆದಿದ್ದಾರೆ. ನನಗೆ ಏನನ್ನಿಸ್ತದೆ ಅಂದ್ರೆ, ಪ್ರಾಯ ಅವರು ಮತ್ತೊಮ್ಮೆ ಲಕ್ಷ್ಮೀಕಾಂತ ಅನ್ನುವುದನ್ನು ಬರೀಬೇಕಾಗಿದ್ದದ್ದು ಅಕಸ್ಮಾತ್ ಆಗಿ ಅದರ ಬದಲು ಇದನ್ನು ಬರೆದು ಬಿಟ್ಟಿದ್ದಾರೋ, ಹಾಗಿದ್ರೆ ಲಕ್ಷ್ಮೀಕಾಂತ ಅನ್ನುವುದನ್ನು ಅವರು ಬರೀಲಿಕ್ಕೆ ಉದ್ದೇಶಪಟ್ಟು ಅದು ಅಕಸ್ಮಾತ್ ತಪ್ಪಿ ಹೋಗಿರಬಹುದು. ಈ ಮಧ್ಯದಲ್ಲಿ ಬಂದಿರತಕ್ಕ ಶ್ಲೋಕದ ಛಂದಸ್ಸು, ಮೊದಲನೆಯ ಛಂದಸ್ಸು ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು. ಮೊದಲ ಎರಡು ಲೈನು ಶಾರ್ದೂಲ ವಿಕ್ರೀಡಿತಲ್ಲಿದೆ. ಪಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ. ಇಲ್ಲಿ ತನಕ ಈ ಎರಡು ಲೈನು ಶಾರ್ದೂಲ ವಿಕ್ರೀಡಿತಲ್ಲಿದೆ. ಆಮೇಲೆ ತಕ್ಷಣ ಚೇಂಜ್ ಆಗತ್ತೆ ಮೆಟ್ರು. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತ ರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗೈಹಿ. ಇದರಲ್ಲಿಯೂ ಕೂಡ ಈಗ ಪ್ರಚಲಿತವಾದ ಪಾಠ ಭಾವಿತ ನಾಕಿವೃಂದೈಹಿ ಅಂತ. ಅದು ಯಾವ ಪ್ರಾಚೀನ ಪುಸ್ತಕದಲ್ಲಿಯೂ ಇರುವ ಪಾಠ ಅಲ್ಲ. ಭೂರಿ ಭಾಗೈಹಿ ಅನ್ನುವುದು ನಿಜವಾದ ಪಾಠ. ಈ ಮೊದಲನೇ ಲೈನು ಒಂದು ಬೇರೆ ರಿದಮ್ನಲ್ಲಿದೆ, ಅನಂತರದ್ದು ಬೇರೆ ರಿದಮ್ನಲ್ಲಿದೆ. ಮೊದಲನೇದಲ್ಲಿ 19 ಅಕ್ಷರಗಳ ಪಾದ ಅದು, ಎರಡನೇದು 21 ಅಕ್ಷರಗಳು, ಎರಡು ಅಕ್ಷರ ಜಾಸ್ತಿ ಇದೆ. ಮೊದಲನೇದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು, ಎರಡನೇದಕ್ಕೆ ಶ್ರಗ್ಧರ ಅಂತ ಹೆಸರು. ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ಈ ರೀತಿ ಎರಡು ಛಂದಸ್ಸುಗಳನ್ನ ಸೇರಿಸಿ ಈ ತರ ಸಣ್ಣ ಇಂದ್ರವಜ್ರ, ಉಪೇಂದ್ರ ವಜ್ರ ಮತ್ತು ವಂಶಸ್ಥ ಈ ಮೂರು ವೃತ್ತಗಳನ್ನ ಬೆರೆಸಿ ಉಪೇಂದ್ರ ವಂಶ ಅಂತ, ಉಪೇಂದ್ರ ವಜ್ರ ಅಂತ ಮಾಡುವುದು ಇದೆ. ಅದು ಬಿಟ್ರೆ ಈ ಶಾರ್ದೂಲ ವಿಕ್ರೀಡಿತ ಮತ್ತು ಶ್ರಗ್ಧರ ಇಂತ ದೊಡ್ಡ ವೃತ್ತಗಳನ್ನ ಅರ್ಧ ಒಂದು ವೃತ್ತದಲ್ಲಿ ಅರ್ಧ ಇನ್ನೊಂದು ವೃತ್ತದಲ್ಲಿ ಬರೆಯುವ ಸಂಪ್ರದಾಯವೇ ಸಂಸ್ಕೃತದಲ್ಲಿಲ್ಲ. ಮತ್ತು ಆಚಾರ್ಯರು ಈ ಶ್ಲೋಕ ಬರೆಯೋ ತನಕವೂ ಸಂಸ್ಕೃತದಲ್ಲಿ ಯಾರೂ ಹೀಗೆ ಬರೆದಿಲ್ಲ. ಆಚಾರ್ಯರು ಬರೆದ ನಂತರವೂ ಯಾರೂ ಬರೆದಿಲ್ಲ. ಮತ್ತು ಬಹಳ ಆಶ್ಚರ್ಯ ಏನಂದ್ರೆ, ಆಚಾರ್ಯರು ಹೀಗೆ ಛಂದಸ್ಸು ಬದಲಾಯಿಸಿ ಬರೆದಿದ್ದಾರೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ನಿತ್ಯ ಪಾರಾಯಣ ಅಷ್ಟೇ ಮಾಡ್ತಾರೆ, ಛಂದಸ್ಸಿನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಇದರಲ್ಲಿ ಎರಡು ಛಂದಸ್ಸುಗಳನ್ನು ಬಳಸಿದ್ದಾರೆ. ಮಂದಾರ ಮರಂದ ಚಂಪು ಅಂತ ಒಂದು ಗ್ರಂಥ ಇದೆ, ಅದನ್ನ ಕೃಷ್ಣಾವಧೂತರು ಅಂತ ಅನ್ನುವರು ಬರೆದದ್ದು. ಅವರು 19 ಶತಮಾನದಲ್ಲಿ ಇದ್ರು. ಅವರು ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದು, ರಾಘವೇಂದ್ರ ಸ್ವಾಮಿಗಳಲ್ಲ ಅವರಿಗೆ ಕನಸ, ರಾಘವೇಂದ್ರ ಸ್ವಾಮಿಗಳು ಕೃಷ್ಣಾವಧೂತರು ಕನಸಿನಲ್ಲಿ ಬಂದು, ಅವರು ತೀರಾ ಲೌಕಿಕದಲ್ಲಿದ್ದವರು ಕೃಷ್ಣಾವಧೂತರು ಅಂತ. ಕೃಷ್ಣ ಅವಧೂತರು ಅಂತ ಮತ್ತೆ ಆದದ್ದು, ಅವರ ಹೆಸರು ಕೃಷ್ಣಾಚಾರ್ಯರು ಅಂತ. ಕೃಷ್ಣಾಚಾರ್ಯರು ಅಂತ ದೇಶಸ್ಥ ಬ್ರಾಹ್ಮಣ ಒಬ್ರು. ಅವರು ಮದುವೆ ಗಿದುವೆ ಆಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಕೇರಳಕ್ಕೆ ಹೋದರು. ಕೇರಳಕ್ಕೆ ಹೋಗಿ ಅಲ್ಲಿ ತಾಂತ್ರಿಕ ಮಾಂತ್ರಿಕ ಪ್ರಯೋಗಗಳನ್ನು ಅಭ್ಯಾಸ ಮಾಡ್ತಾರೆ. ಮಾಡ್ತಾ ಅವರಿಗೆ ಬೇಕಾದಷ್ಟು ದುಶ್ಚಟಗಳು ಅಂಟಿಕೊಂಡವು. ಯಾವ್ಯಾವುದೋ ದುಶ್ಚಟಗಳಿಗೆ ಬಲಿಯಾಗಿ ಈ ಮಾಂತ್ರಿಕ ಪ್ರಯೋಗ, ವಾಮಮಾರ್ಗದ ಸಾಧನೆ ಎಲ್ಲ ಮಾಡ್ತಿದ್ರು. ಈ ವೇದಾಂತದ ಸುದ್ದಿಗೆ ಬರಲಿಲ್ಲ ಅವರು, ಇದು ರಗಳೆ ಬೇಡ ಅಂತ ದೂರ ಇದ್ರು ಅವರು. ಹಾಗೆ ಇದ್ದಾಗ ಒಮ್ಮೆ ಅವರಿಗೆ ಕನಸು ಬಿತ್ತಂತೆ. ಇದು ಅವರೇ ಬರ್ಕೊಂಡದ್ದು, ಅವರು ತನ್ನ ಬಯೋಗ್ರಫಿ ಬರ್ಕೊಂಡಿದ್ದಾರೆ, ಆಟೋಬಯೋಗ್ರಫಿ. ಅದರಲ್ಲಿ ಕನಸು ಬಿತ್ತು. ಕನಸಿನಲ್ಲಿ ಅಪ್ಪಣಾಚಾರ್ಯರು, ಅಪ್ಪಣಾಚಾರ್ಯರು ಅಂದ್ರೆ ರಾಘವೇಂದ್ರ ಸ್ತೋತ್ರ ಬರೆದ ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಪ್ಪಣಾಚಾರ್ಯರು ಬಂದು, ನೀನು ಯಾರು, ನೀನು ಏನು, ಎಲ್ಲ ಮರೆತು ಹೀಗಿದ್ದೀಯಲ್ಲಪ್ಪ, ನೀನು ಯಾರು, ಯೋಚನೆ ಮಾಡು, ನಿನ್ನ ದಾರಿಯನ್ನ ಮತ್ತೆ ಕಂಡುಕೋ ಅಂತ ಕನಸಿನಲ್ಲಿ ಮೇಲೆ ಮೇಲೆ ಬಂದು ವಾರ್ನ್ ಮಾಡಿದ್ರಂತೆ. ಕಡೆಗೆ ಅಪ್ಪಣಾಚಾರ್ಯರ ಜೊತೆಗೆ ತಾನು ಇದ್ದವ, ತಾನು
ಒಂದು ಉದ್ದೇಶ ವಿಶೇಷಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿ, ತಾನು ರಾಘವೇಂದ್ರ ಸ್ವಾಮಿಗಳ ಪರಿವಾರದವ ಅಂತ ತನಗೆ ತಿಳಿದು ಬಂತು. ಆ ಅವೇರ್ನೆಸ್, ಆ ಎಚ್ಚರ ತನಗಾಯಿತು. ಆಮೇಲೆ ತಾನು ಪರಿವರ್ತನೆಗೊಂಡೆ ಅಂತ ಬರೀತಾರೆ ಅವರು. ಪರಿವರ್ತನೆಗೊಂಡು ಅವರು ಅನೇಕ ಗ್ರಂಥಗಳನ್ನು ಬರೆದರು. ಆಮೇಲೆ ವೇದಾಂತದಲ್ಲಿಯೂ ಅನೇಕ, ರಾಘವೇಂದ್ರ ಪಟಲ, ರಾಘವೇಂದ್ರ ತಂತ್ರ ಮುಂತಾದ ಬಹಳ ಸುಂದರವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಆಮೇಲೆ ಅವರು ಒಂದು ಮಂದಾರ ಮರಂದ ಚಂಪು ಅಂತ ಒಂದು ಕಾವ್ಯ ಗ್ರಂಥವನ್ನು ಬರೆದಿದ್ದಾರೆ, ಅಲಂಕಾರ ಗ್ರಂಥ. ಆ ಮರಂದಾರ ಮರಂದ ಚಂಪುವಿನಲ್ಲಿ ಅವರು ಅಲಂಕಾರ ಶಾಸ್ತ್ರದಲ್ಲಿ ಛಂದಸ್ಸುಗಳನ್ನು, ಬೇರೆ ಬೇರೆ ಛಂದಸ್ಸುಗಳನ್ನು ಒಟ್ಟಿಗೆ ಮಾಡಿ ಹೊಸ ರೀತಿಯ ಒಂದು ಛಂದಸ್ಸನ್ನು ನಿರ್ಮಾಣ ಮಾಡುವ ಹೊಸ ಪ್ರಯೋಗ ಇದು ಅಂತ ಉಲ್ಲೇಖ ಮಾಡಿದ್ದಾರೆ ಈ ಶ್ಲೋಕವನ್ನು. ಅವರು ಬಿಟ್ಟರೆ ಮತ್ತೆ ಯಾವ ಅಲಂಕಾರಿಕರು ಇದನ್ನು ಗಮನಿಸಲಿಲ್ಲ. ಇನ್ಯಾರೋ ಕೆಲವರು ರಾಮಾಯಣದಲ್ಲಿ ಇಂಥ ಒಂದು ಶ್ಲೋಕ ಇದೆ ಅಂತ ಹೇಳ್ತಾರೆ. ಅದು ರಾಮಾಯಣದಲ್ಲಿ ಯಾರೋ ಬರೆದದ್ದು, ವಾಲ್ಮೀಕಿ ಬರೆದ ಶ್ಲೋಕ ಅಂತೂ ಇಲ್ಲ. ಹೀಗೆ ಇದು ಎರಡು ಛಂದಸ್ಸುಗಳು, ಒಂದು 19 ಅಕ್ಷರದ ಛಂದಸ್ಸು, ಒಂದು 21 ಅಕ್ಷರದ ಛಂದಸ್ಸು, ಒಂದು ಶಾರ್ದೂಲ ವಿಕ್ರೀಡಿತ, ಒಂದು ಸ್ರಗ್ಧರ. ಈ ಎರಡು ಛಂದಸ್ಸುಗಳನ್ನು ಒಟ್ಟು ಮಾಡಿದ್ದಾರೆ ಆಚಾರ್ಯರು. ಸಾಮಾನ್ಯ ಜನರಿಗೆ ಏನು ಗೊತ್ತಾ, ಇದು ಎಂಥದ್ದು ಛಂದಸ್ಸು ಜಂಜಿ ಅದು ಗೊತ್ತಾಗಲಿಲ್ಲ ಆಚಾರ್ಯ. ಶ್ಲೋಕ ಬರೆಯುವಾಗ ಶುರು ಮಾಡಿದ್ದು ಒಂದು ಛಂದಸ್ಸಿನಲ್ಲಿ, ಮುಗಿಸಿದ್ದು ಒಂದು ಛಂದಸ್ಸಿನಲ್ಲಿ, ಛಂದಸ್ಸಿನ ಜ್ಞಾನವು ಇರಲಿಲ್ವೇನೋ ಆಚಾರ್ಯರಿಗೆ ಅಂತ ಗೊಂದಲ ಆಗುವ ರೀತಿಯಲ್ಲಿದೆ ಈ ಶ್ಲೋಕ. ಆದರೆ ಇದು ಬುದ್ಧಿಪೂರ್ವಕವಾದ ಬದಲಾವಣೆ ಅಂತ ತಿಳ್ಕೊಂಡ್ರೆ ಒಂದು ಸ್ವಾರಸ್ಯ ಆಗುತ್ತೆ ನೋಡಿ. ಅದು ಛಂದಸ್ಸಿನ ಜ್ಞಾನ ಇಲ್ಲದೆ ಮಾಡಿದ್ದಲ್ಲ ಅವರು. ಮೊದಲು ಶಾರ್ದೂಲ ವಿಕ್ರೀಡಿತದಲ್ಲಿ ಪ್ರಾರಂಭ ಮಾಡಿದರು, ಅದರ ಕೊನೆಯನ್ನು ಸ್ರಗ್ಧರಾದಲ್ಲಿ ಮಾಡಿದರು. ಈ ಸ್ರಗ್ಧರಾದಲ್ಲಿ ಕೊನೆ ಮಾಡಿದ್ದು ಉದ್ದೇಶ ಏನು ಮತ್ತು ಶಾರ್ದೂಲ ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂದರೆ, ಈ ಛಂದಸ್ಸಿನಲ್ಲೇ ನರಸಿಂಹಾವತಾರದ ಕಥೆಯನ್ನು ಹೇಳ್ತಾರೆ ಅವರು. ಇಡೀ ನರಸಿಂಹಾವತಾರದ ಕಥೆ ಈ ಎರಡು ಛಂದಸ್ಸಿನ ಹೆಸರಿನಲ್ಲಿ ಬರುತ್ತೆ. ಮೊದಲು ಶಾರ್ದೂಲ ವಿಕ್ರೀಡಿತ, ಹುಲಿಯಂತೆ ನಡೆದು, ಹುಲಿಯಂತೆ ವಿಕ್ರೀಡಿಸುವುದು. ಹುಲಿಯಂತೆ ಕ್ರೀಡಿಸುವುದು ಅಂದರೆ ಹುಲಿ ಏನು ಮಾಡುತ್ತೆ, ಅದು ಉಗುರಿನಿಂದ ಪರಚಿ. ನರಸಿಂಹ ಏನು ಮಾಡಿದ, ಮೊದಲು ಹಿರಣ್ಯಕಶಿಪುವಿನ ಎದೆಯ ಮೇಲೆ ಶಾರ್ದೂಲ ವಿಕ್ರೀಡಿತ ಮಾಡಿದ. ಆಮೇಲೆ ಏನು ಮಾಡಿದ, ಸ್ರಗ್ಧರನಾದ, ಅವನ ಕರುಳ ಮಾಲೆಯನ್ನು ಧರಿಸಿದ. ಹೀಗೆ ಮೊದಲು ಉಗುರಿನಿಂದ ಅವನ ಎದೆಯನ್ನು ಬಗಿದು ಅವನ ಎದೆಯ ಕರುಳನ್ನ ತನ್ನ ಕೊರಳಲ್ಲಿ ಹೊತ್ತುಕೊಂಡವ ಅನ್ನೋ ಇಷ್ಟು ವಿಷಯವನ್ನು ಬರೇ ಛಂದಸ್ಸಿನ ಹೆಸರೇ ಹೇಳುತ್ತೆ. ಈ ರೀತಿ ಆ ಛಂದಸ್ಸಿನ ಬದಲಾವಣೆಯಿಂದಲೇ ನರಸಿಂಹಾವತಾರದ ಕಥೆಯನ್ನು ನಮಗೆ ತಿಳಿಸುವ ಒಂದು ಹೊಸ ಟೆಕ್ನಿಕ್ ಇದು. ಸಂಸ್ಕೃತ ಸಾಹಿತ್ಯದಲ್ಲಿ ಆ ತನಕವೂ ಆಮೇಲೂ ಯಾರೂ ಮಾಡದ ಒಂದು ಹೊಸ ಟೆಕ್ನಿಕ್. ಇಂಥ ಅನೇಕ ಪೂರ್ವ ಸಂಗತಿಗಳನ್ನು ನಾನು ಆಚಾರ್ಯರ ಗ್ರಂಥದಲ್ಲಿ ಕಂಡಿದ್ದೇನೆ. ಆದ್ದರಿಂದಲೇ ಉಳಿದವರಿಗೆ ತೀರಾ ಸಹಜವಾಗಿ ಕಂಡದ್ದು ಅಥವಾ ಅದರಲ್ಲಿ ಏನಿದೆ ಅಂದದ್ರಲ್ಲಿ ನಾನು ಬಹಳ ಆಳಕ್ಕೆ ಹೋಗುವ ಇಷ್ಟ ಅಥವಾ ಪ್ರೀತಿ ನನಗೆ ಅದರಲ್ಲಿ ಹುಟ್ಟಿದ್ದು. ಯಾವುದನ್ನು ನೋಡಿದ್ರೆ ಈ ತರ ಒಂದು ವಿಶಿಷ್ಟವಾದಂತಹ, ಬೇರೆ ಯಾರು ತುಳಿಯದ ದಾರಿಯಲ್ಲಿ ಸಾಗುವ ಒಂದು ಪ್ರವೃತ್ತಿ, ಸ್ವತಂತ್ರವಾದ ಮನೋವೃತ್ತಿ ಆಚಾರ್ಯರ ಪ್ರತಿಯೊಂದು ರಚನೆಯಲ್ಲಿ ಕಾಣ್ತೇವೆ. ಇನ್ನೊಬ್ಬರು ಮಾನದ ಒಂದು ಪ್ರಯೋಗ ಮಾಡ್ತಾರೆ ಅವರು. ಛಂದಸ್ಸನ್ನು ಮುರಿಯುವುದರಲ್ಲಿ, ವ್ಯಾಕರಣವನ್ನು ಮುರಿಯುವುದರಲ್ಲಿ ಅಸಾಧಾರಣವಾದಂತಹ ಕೌಶಲವನ್ನು ಆಚಾರ್ಯರು ತೋರಿದ್ದಾರೆ. ಈ ಛಂದಸ್ಸನ್ನು ಮುರಿಯುವ ಮೂಲಕ ಒಂದು ಹೊಸ ಅರ್ಥವ್ಯಾಪ್ತಿಯನ್ನು ಕೊಟ್ಟರು. ಯಾವಾಗಲೂ ವ್ಯಾಕರಣ ಗೊತ್ತಿದ್ದವರು ವ್ಯಾಕರಣ ಮುರಿಯಬಹುದು. ಈ ಶಾಲೆ ಹೋಗುವ ಮಕ್ಕಳು ವ್ಯಾಕರಣ ತಪ್ಪು ಬರೆದರೆ ಪಾಸ್ ಮಾಡೋದಿಲ್ಲ, ಮೇಷ್ಟ್ರು ಫೇಲ್ ಮಾಡ್ತಾರೆ. ಆದರೆ ಒಬ್ಬ ವ್ಯಾಕರಣದಲ್ಲಿ ಮಾಸ್ಟರಿ ಇರುವವನು ವ್ಯಾಕರಣವನ್ನು ಮುರಿದು ಬರೆಯಬಹುದು. ಈ ಕಾಳಿದಾಸ, ಭವಭೂತಿ ಇವರನ್ನೆಲ್ಲ ವ್ಯಾಕರಣವನ್ನು ಮೀರಿ ಬರೀತಾರೆ ಎಲ್ಲೋ ಅಪರೂಪಕ್ಕೊಮ್ಮೆ. ಅವರಿಗೂ ಪೂರ್ತಿ ಧೈರ್ಯ ಆಗುವುದಿಲ್ಲ, ಅಪರೂಪಕ್ಕೊಮ್ಮೆ ಬರೀತಾರೆ, ವ್ಯಾಕರಣದ ನಿಯಮವನ್ನು ಮೀರಿ ಬರೀತಾರೆ. ಅಂದರೆ ವ್ಯಾಕರಣದ ಪೂರ್ತಿ ರಹಸ್ಯ ತಿಳಿದವರು ಅದನ್ನು ಬ್ರೇಕ್ ಮಾಡಬಹುದು. ಹಾಗೆಯೇ ಚಿತ್ರಕಲೆಯ ಪೂರ್ತಿ ರಹಸ್ಯ ಗೊತ್ತಿದ್ದವರು ಎನಾಟಮಿ ಬ್ರೇಕ್ ಮಾಡಿ ಚಿತ್ರ ಬಿಡಿಸಬಹುದು. ಆದರೆ ಮಕ್ಕಳು ಬಿಡಿಸಿದರೆ ಎನಾಟಮಿ ಇಲ್ಲ, ಏನ್ ಚಿತ್ರಪ್ಪ, ನಿನ್ನ ಕಣ್ಣು ಮೂಗು ಯಾವುದು ಎನಾಟಮಿಕಲ್ ಆಗಿ ಬರ್ತಾ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ. ಯಾರಿಗೆ ಚೆನ್ನಾಗಿ ಎನಾಟಮಿ ಅಭ್ಯಾಸ ಇದೆ ಅವನು ಅದನ್ನು ಬ್ರೇಕ್ ಮಾಡಿ ಚಿತ್ರ ಬಿಡಿಸಬಲ್ಲ ಪಿಕಾಸೋನ ಹಾಗೆ. ಪಿಕಾಸೋ ವಿಚಿತ್ರವಾದ ವಿಕಾರವಾದ ಚಿತ್ರಗಳನ್ನು ಬಿಡಿಸ್ತಿದ್ದ. ಆದರೆ ಯಾರೂ ಅವನಿಗೆ ಎನಾಟಮಿ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಯಾಕೆಂದ್ರೆ ಎನಾಟಮಿಯಲ್ಲಿ ಪರ್ಫೆಕ್ಟ್ ಆಗಿ ಚಿತ್ರ ಮಾಡಲಿಕ್ಕೆ ಬಂದ ಮೇಲೆ ಅವನು ಅದನ್ನು ಎನಾಟಮಿಯನ್ನು ಮುರಿದ. ಹಾಗೆಯೇ ವ್ಯಾಕರಣ ಪರ್ಫೆಕ್ಟ್ ಆಗಿ ತಿಳಿದ ಮೇಲೆ ವ್ಯಾಕರಣವನ್ನು ಮುರಿಬಹುದು. ಚಿತ್ರಕಲೆಯ ಎನಾಟಮಿ ಪೂರ್ತಿಯಾಗಿ ತಿಳಿದ ಮೇಲೆ ಚಿತ್ರಕಲೆಯಲ್ಲಿ ನಾವು ಆಮೇಲೆ ಅಬ್ಸ್ಟ್ರಾಕ್ಟ್ ಆರ್ಟ್ ಅನ್ನು ಮಾಡಬಹುದು. ಹಾಗೆಯೇ ಸಂಗೀತದ ಪೂರ್ತಿ ನಿಯಮಗಳನ್ನು ತಿಳಿದ ಮೇಲೆ ಸಂಗೀತದ ನಿಯಮಗಳನ್ನು ಮೀರಿ ಹಾಡಬಹುದು. ಯಾವುದೋ ಒಂದು ನಿಯಮ ತಿರಿದಾಗ ಅದನ್ನು ಮೀರಬಹುದು. ಛಂದಸ್ಸಿನ ನಡೆಯ ಪೂರ್ತಿ ರಹಸ್ಯ ಗೊತ್ತಾದ ಮೇಲೆ ನಮಗೆ ಬೇಕಾದ ಹಾಗೆ ಸ್ವಚ್ಛಂದವಾಗಿ ಛಂದಸ್ಸನ್ನು ಬದಲಿಸಬಹುದು. ಇದೆಲ್ಲವನ್ನೂ ಮಾಡಲಿಕ್ಕೆ ಬರುತ್ತೆ, ಅದನ್ನು ಮಾಡಿ ತೋರಿಸಿದವರು ಆಚಾರ್ಯರು. ಹೀಗೆ ಬರೀ ಛಂದಸ್ಸನ್ನು ಬದಲಾಯಿಸುವ ಮೂಲಕವೇ
ನರಸಿಂಹನ ಶಾರ್ದೂಲ ವಿಕ್ರೀಡಿತ ಮೊದಲು ಕೂರುಗುರಿನ ಲೀಲೆ, ಅನಂತರ ಕೊರಳಲ್ಲಿ ಆ ಕರುಳ ಮಾಲೆಯನ್ನು ಧರಿಸಿದ ಲೀಲೆ. ಸೃಗ್ಧರ, ಸೃಗ್ಧರ ಅಂದ್ರೆ ಮಾಲೆಯನ್ನು ಧರಿಸುವುದು, ಅದು ಕರುಳ ಮಾಲೆ. ಇಡೀ ನರಸಿಂಹಾವತಾರದ ಚಿತ್ರವನ್ನ ಈ ಛಂದಸ್ಸಿನ ನಡೆಯಲ್ಲೇ ನಮ್ಮ ಮನಸ್ಸಿಗೆ ಬರುವಂತೆ ಮಾಡಿ ಅಲ್ಲಿಂದ ಆ ಶ್ಲೋಕವನ್ನು ಆಚಾರ್ಯರು ನಾವು ಅರ್ಥಾನುಸಂಧಾನಕ್ಕೆ ಅಣಿಗೊಳಿಸುತ್ತಾರೆ.